ವೀಕ್ಷಕರಿಗೆ ನಮಸ್ಕಾರ. ನಾನು ಮೋಹಿತೇಶ್ವರ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಚೆನ್ನೈನಲ್ಲಿರುವ ಮುಖ್ಯವಾದಂತಹ ನರಸಿಂಗಪುರಂ ಸ್ಟ್ರೀಟ್ ಅನ್ನೋ ಜಾಗದ ಬಗ್ಗೆ ನಾನು ನಿಮಗೆ ತೋರಿಸ್ತೇನೆ. ನರಸಿಂಗಪುರಂ ಸ್ಟ್ರೀಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಸ್ಟ್ರೀಟ್ ಇರೋ ಜಾಗಕ್ಕೆ ರಿಚ್ ಸ್ಟ್ರೀಟ್ ಅಂತ ಕರೀತಾರೆ. ಈ ರಿಚ್ ಸ್ಟ್ರೀಟ್ ಚೆನ್ನೈ ಮೌಂಟ್ ರೋಡ್ ಅನ್ನೋ ಜಾಗದಲ್ಲಿ ಬರುತ್ತೆ. ಈ ರಿಚ್ ಸ್ಟ್ರೀಟ್ ಅನ್ನೋದು ನಮ್ಮ ದೇಶದಲ್ಲೇ ಎಲೆಕ್ಟ್ರಾನಿಕ್ಸ್ ಐಟಮ್ಗಳಿಗೆ ಎರಡನೇ ದೊಡ್ಡ ಮಾರ್ಕೆಟ್. ಮೊದಲನೇ ಸ್ಥಾನದಲ್ಲಿರೋದು ನ್ಯೂ ಡೆಲ್ಲಿನಲ್ಲಿರೋ ನೆಹರು ಪ್ಯಾಲೇಸ್ ಅನ್ನೋ ಜಾಗದಲ್ಲಿ. ಈ ವಿಡಿಯೋನ ಲಾಕ್ಡೌನ್ ಟೈಮ್ ಅಂದರೆ ಇದೇ ವರ್ಷ ಅಂದರೆ 2020 ಜುಲೈ ತಿಂಗಳಲ್ಲಿ ತೆಗೆದಿದ್ದು. ಆದ್ದರಿಂದ ಇಲ್ಲಿಗೆ ಬಂದಿರುವ ಗ್ರಾಹಕರ ಸಂಖ್ಯೆ ಕೇವಲ 10% ಇರಬಹುದು. ಯಾಕೆ ಅಂದರೆ ಆಗ ಯಾವುದೇ ಸರ್ಕಾರಿ ಸಾರಿಗೆ ಸಂಪರ್ಕ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, 50% ಶಾಪ್ಗಳನ್ನು ಮಾತ್ರ ಓಪನ್ ಮಾಡಬೇಕು, ಸಾಯಂಕಾಲ 6 ಗಂಟೆಗಳಿಗೆಲ್ಲ ಶಾಪ್ಗಳನ್ನು ಕ್ಲೋಸ್ ಮಾಡಬೇಕು, ಶಾಪಿನ ಒಳಗೆ ಒಬ್ಬೊಬ್ಬ ಕಸ್ಟಮರ್ಗಳನ್ನು ಮಾತ್ರ ಒಳಗಡೆ ಬಿಟ್ಕೋಬೇಕು, ಒಂದು ದಿವಸ ಬಿಟ್ಟು ಒಂದು ದಿವಸ ಶಾಪನ್ನು ಓಪನ್ ಮಾಡಬೇಕು, ಈ ಥರ ಸಾಕಷ್ಟು ನಿಯಮಗಳಿದ್ದವು. ಆದ್ದರಿಂದನೇ ಇಲ್ಲಿಗೆ ಬಂದಿರುವ ಗ್ರಾಹಕರ ಸಂಖ್ಯೆ ತುಂಬ ಕಡಿಮೆ ಇದೆ. ಈ ಮಾರ್ಕೆಟ್ನಲ್ಲಿ ಸುಮಾರು 2500 ಎಲೆಕ್ಟ್ರಾನಿಕ್ ಶಾಪ್ಗಳಿವೆ. ಕನಿಷ್ಠ ಅಂದರೂ 15,000 ರಿಂದ 20,000 ಜನ ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಸೌತ್ ಇಂಡಿಯಾಗೆ ಇಲ್ಲಿಂದನೇ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳೆಲ್ಲ ಜಾಸ್ತಿ ಸಪ್ಲೈ ಆಗೋದು. ಹಾಗೆಯೇ ಈ ನರಸಿಂಗಪುರಂ ಸ್ಟ್ರೀಟ್ ಥರನೇ ಇನ್ನು ವಾಲರ್ ಸ್ಟ್ರೀಟ್, ಮಿರಾನ್ ಸಾಹಿಬ್ ಸ್ಟ್ರೀಟ್, ಮೊಹಮ್ಮದ್ ಹುಸೇನ್ ಸಾಹಿಬ್ ಸ್ಟ್ರೀಟ್ ಮತ್ತು ಗುರುವಪ್ಪ ಸ್ಟ್ರೀಟ್ ಅಂತ ಮುಖ್ಯವಾದ 5-6 ಸ್ಟ್ರೀಟ್ಗಳಿವೆ. ಈ ಎಲ್ಲ ಸ್ಟ್ರೀಟ್ಗಳಲ್ಲೂ ಸಹ ಮೊಬೈಲ್ ಫೋನ್ಸ್, ಕಂಪ್ಯೂಟರ್ಸ್, ಕಂಪ್ಯೂಟರ್ ಪೆರಿಫೆರಲ್ಸ್, ಟಿವಿ, ಲ್ಯಾಪ್ಟಾಪ್, ಹೋಮ್ ಥಿಯೇಟರ್ ಸಿಸ್ಟಮ್ಸ್, ಇನ್ವರ್ಟರ್ಸ್, ಬ್ಯಾಟ್ರಿ, ಟೂಲ್ಸ್, ಇನ್ಸ್ಟ್ರೂಮೆಂಟ್ಸ್, LED ಪ್ಯಾನಲ್ಸ್ ಆ್ಯಂಡ್ ಲೈಟ್ಸ್, ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಿಗೆ ಬೇಕಾಗುವಂತಹ ಕೆಪಾಸಿಟರ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಕೇಬಲ್ಸ್ ಮುಂತಾದ ಕಾಂಪೋನೆಂಟ್ಸ್ ಇಲ್ಲಿ ಸಿಗ್ತವೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಥರದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳ ಲೇಟೆಸ್ಟ್ ಮಾಡೆಲ್ಗಳು ಇಲ್ಲಿ ಸಿಗ್ತವೆ. ಎಲ್ಲ ಥರದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳಿಗೆ ಬೇಕಾಗುವ ಸ್ಪೇರ್ ಪಾರ್ಟ್ಸ್ಗಳಿಗಾಗಿ ಪ್ರತ್ಯೇಕವಾದ ಶಾಪ್ಗಳು ಇಲ್ಲಿವೆ. ಕಂಪ್ಯೂಟರ್ ಸಂಬಂಧವಾಗಿ ನೀವು ಕೇಳೋ ಹಾಗೆ ಅಸೆಂಬಲ್ ಮಾಡಿ ಇಲ್ಲಿ ಕೊಡ್ತಾರೆ. ಎಲ್ಲ ಥರದ ಎಲೆಕ್ಟ್ರಾನಿಕ್ಸ್ ಐಟಮ್ಗಳ ಸೇಲ್ಸ್, ಸರ್ವೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕೂಡ ಇಲ್ಲಿ ನಡೆಯುತ್ತೆ. ಇಲ್ಲಿ ಇರುವಂತಹ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳ ಗ್ರೌಂಡ್ ಫ್ಲೋರ್ಗಳಲ್ಲಿ ಬಹುತೇಕವಾಗಿ ಶಾಪ್ಗಳಿವೆ. ಫಸ್ಟ್ ಫ್ಲೋರ್ಸ್ಗಳಲ್ಲಿ ಬಹುತೇಕವಾಗಿ ಸರ್ವಿಸಿಂಗ್ ಸೆಂಟರ್ಸ್ಗಳಿವೆ. ಅದಾದ ನಂತರ ಬರುವ ಫ್ಲೋರ್ಗಳಲ್ಲಿ ಸರ್ವಿಸಿಂಗ್ ಸೆಂಟರ್ಸ್ ಮತ್ತು ಕೆಲವು ದೊಡ್ಡ ಶಾಪ್ಗಳ ಸ್ಟಾಕ್ ರೂಮ್ಗಳು ಇವೆ. ನೀವು ಇಲ್ಲಿ ಏನಾದರೂ ಪರ್ಚೇಸ್ ಮಾಡೋದಕ್ಕೆ ಬರೋದಾದರೆ ಪರ್ಚೇಸ್ ಮಾಡಬೇಕಾದ ಐಟಮ್ನ ಬ್ರ್ಯಾಂಡ್, ಮಾಡೆಲ್ ನಂಬರ್, ಪ್ರೈಸ್ ಬಗ್ಗೆ ಪೂರ್ತಿಯಾಗಿ ಒಂದ್ಸಾರಿ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ ಬರೋದು ಒಳ್ಳೆಯದು. ಏಕೆಂದರೆ ನಿಮ್ಮ ಪರ್ಚೇಸ್ ಕರೆಕ್ಟಾಗಿ ಮುಗಿಯುತ್ತೆ. ಇಲ್ಲಿ ಬರುವ ರೀಟೇಲ್ ಕಸ್ಟಮರ್ ಹತ್ರ ಇಲ್ಲಿರೋ ಎಲ್ಲ ಶಾಪ್ಸ್ಗಳಲ್ಲಿ ಕೆಲಸ ಮಾಡುವ ಕೆಲಸಗಾರರು ಕೇಳುವ ಒಂದೇ ಒಂದು ಪ್ರಶ್ನೆ, ಯಾವ ಬ್ರ್ಯಾಂಡ್ ಬೇಕು, ಯಾವ ಮಾಡೆಲ್ ಬೇಕು, ಯಾವ ಬಜೆಟ್ನಲ್ಲಿ ಬೇಕು. ಈ ಮೂರು ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ನಿಮ್ಮ ಬಗ್ಗೆ ಅವರು ಹೆಚ್ಚಿನ ಕಾಳಜಿ ವಹಿಸೋದಿಲ್ಲ. ಇದಕ್ಕೆ ಕಾರಣ ಇಲ್ಲಿ ಹೋಲ್ಸೇಲ್ ಕಸ್ಟಮರ್ಸ್ ಜಾಸ್ತಿ ಬರೋದರಿಂದ. ಈ ರಿಚ್ ಸ್ಟ್ರೀಟ್ಗೆ ಹೋಲ್ಸೇಲ್ ಕಸ್ಟಮರ್ಸ್ ಮತ್ತು ರಿಟೇಲ್ಸ್ ಕಸ್ಟಮರ್ಗಳ ಹಾಗೆ ಮೊಬೈಲ್ ಆ್ಯಂಡ್ ಕಂಪ್ಯೂಟರ್ ಟೆಕ್ನಿಷಿಯನ್ಸ್ಗಳು ಸಾಕಷ್ಟು ಜನ ಬರ್ತವೆ. ಈ ಮಾರ್ಕೆಟ್ ತನ್ನ 90% ಬಿಸ್ನೆಸ್ಸನ್ನು ಚೀನಾ ದೇಶದ ಸಪ್ಲೈಯನ್ನೇ ಅವಲಂಬಿಸಿದೆ. ಓಕೆ, ಈ ಮಾರ್ಕೆಟ್ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ 5 ನಿಮಿಷಗಳ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಥ್ಯಾಂಕ್ ಯು. அனைத்து கடை வாயில்களின் முன்பும் சானிடைசர்கள் வைத்திருக்க வேண்டும்.